ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮೇಹಂ ಮನುಷ್ಯನು ತಾನು ಹುಟ್ಟಿದ ಮೇಲೆ ಆತ ಇತರ ಪ್ರಾಣಿಗಳಂತೆ ಜೀವಿಸಿದರೆ ಆತನನ್ನು ಮನುಷ್ಯ ಅಂತ ಹೇಳುವುದಿಲ್ಲ ಹಾಗಾದರೆ ಮನುಷ್ಯ ಜೀವನದಲ್ಲಿ ಹೇಗೆ ಇರಬೇಕು ಹೇಗೆ ಸಂಸ್ಕಾರಯುತನಾಗಿರಬೇಕು ಇತ್ಯಾದಿಗಳನ್ನು ಆತ ಅಧ್ಯಯನವನ್ನು ಮಾಡಬೇಕು ಯಾಕಂದರೆ ನಾವು ಶಾಲಾ ಕಾಲೇಜುಗಳಿಗೆ ಹೋಗುವಾಗ ಮನುಷ್ಯನಿಗೆ ಆತ ಹೇಗೆ ಹಣವನ್ನು ಸಂಪಾದಿಸ್ಬೋದು ಉಪಜೀವನವನ್ನು ಹೇಗೆ ಸಾಗಿಸ್ಬೋದು ಅಂತ ಹೇಳುವಂಥ ಪಾಠ ನೀತಿಗಳು ನಮಗೆ ದೊರಕುತ್ತವೆ ಹೊರತು ಅವು ಮನುಷ್ಯನಾಗಿ ಹೇಗೆ ಬದುಕಬೇಕು ಹಿಂದಿನ ಋಷಿಮುನಿಗಳು ಹೇಳಿದಂಥ ನೀತಿಯನ್ನು ನಾವು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಇಂತಹ ಪಾಠ ಪ್ರವಚನಗಳು ಈಗಿನ ಕಾಲದಲ್ಲಿ ಸಿಗುವುದು ಕಷ್ಟ ಹಾಗಾದರೆ ಅದನ್ನು ಹೇಗೆ ತಿಳಿದುಕೊಳ್ಬೇಕು ಅಂದರೆ ನಾವು ಪುರಾಣಗಳ ಪ್ರವಚನವನ್ನು ಕೇಳುವ ಮೂಲಕ ಪುರಾಣ ಪುಸ್ತಕಗಳನ್ನು ಓದುವ ಮೂಲಕ ಅಥವಾ ಹಿಂದಿನ ಇತಿಹಾಸಗಳನ್ನು ನಾವು ಅಧ್ಯಯನ ಮಾಡುವ ಮೂಲಕ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು ಹಾಗಾದರೆ ಸತ್ಪುರುಷರು ಪ್ರಾರಂಭಿಸುವಂಥ ಪ್ರತಿಯೊಂದು ಕಾರ್ಯವು ಧರ್ಮ ಕಾಮಗಳಿಂದ ಮೂರು ಸಿದ್ಧಿಗಳಿಗೆ ಅಲ್ಲಿ ಕಾರಣವಾಗುತ್ತದೆ ನಾವು ಜೀವನದಲ್ಲಿ ಯಾರನ್ನೇ ಒಂದು ನಾವು ನಮ್ಮ ಮಾರ್ಗದರ್ಶಕರಾಗಿ ನಾವು ರೋಲ್ ಮಾಡಲ್ ಹೇಳ್ತೇವೆ ನಾವು ಇಟ್ಟುಕೊಳ್ಬೇಕು ಅಂದರೆ ಸತ್ಪುರುಷರನ್ನು ನಾವು ಅಲ್ಲಿ ನಮ್ಮ ಮಾರ್ಗದರ್ಶಕರನ್ನಾಗಿ ಇಟ್ಟುಕೊಳ್ಬೇಕು ಯಾವನೊಬ್ಬ ಕ್ರಿಕೆಟ್ ತಾರೆಯರನ್ನು ಯಾವೊಬ್ಬ ಸಿನಿಮಾ ನಟನನ್ನು ಇಟ್ಟುಕೊಂಡ್ರೆ ಅದರಿಂದ ಏನೂ ನಮಗೆ ಪ್ರಯೋಜನ ಬರುವುದಿಲ್ಲ ಬೇಕಾದರೆ ನೀವು ಅದನ್ನು ಬಹಳಷ್ಟು ಅಧ್ಯಯನ ಮಾಡಿ ನೋಡಿ ಅಥವಾ ಅರ್ಥ ಮಾಡಿಕೊಳ್ಳು ನೋಡಿ ಹಾಗಾದರೆ ಯಾರನ್ನು ನಾವು ಇಟ್ಟುಕೊಳ್ಬೇಕು ಅಂದರೆ ಸತ್ಪುರುಷರನ್ನು ನಾವು ನಮ್ಮ ಮಾರ್ಗದರ್ಶಕರನ್ನಾಗಿ ಇಟ್ಟುಕೊಳ್ಬೇಕು ಇವರು ಸತ್ಪುರುಷರಾದವರು ಧರ್ಮಾರ್ಥ ಕಾಮಗಳೆಂಬ ಮೂರು ವರ್ಗದ ಸಿದ್ಧಿಗೆ ಕಾರಣರಾಗಿರುತ್ತಾರೆ ಅಂದರೆ ನಾವು ಏನು ಅನ್ಯಾಯವನ್ನು ಮಾಡದೆ ಪಾಪಗಳನ್ನು ಸಂಚಯಿಸದಂತೆ ಪುಣ್ಯವನ್ನು ಸಂಚಯಿಸುವ ಮಾರ್ಗವನ್ನು ನಾವು ಕಂಡುಕೊಳ್ಳಬೇಕಾದರೆ ಇವರು ತೋರಿದಂಥ ಮಾರ್ಗ ಅಂದರೆ ಮೊದಲು ಧರ್ಮವನ್ನು ನಾವು ಸಂಪಾದನೆ ಮಾಡಬೇಕು ಧರ್ಮದಿಂದ ಅರ್ಥವನ್ನು ಸಂಪಾದನೆ ಮಾಡಬೇಕು ನಾವು ಯಾವುದೇ ಒಂದು ರೂಪಾಯಿ ಸಂಪಾದನೆಯನ್ನು ಮಾಡಿದರೂ ಕೂಡ ಅದು ಧರ್ಮ ಮೂಲದ ಸಂಪಾದನೆ ಆಗಿರಬೇಕು ಅದರಲ್ಲಿ ಅನ್ಯಾಯದ ಒಂದು ಯಾವುದೇ ರೀತಿಯಾದಂಥ ವಾಸನೆಯು ಅದಕ್ಕೆ ಅಂಟಿರಬಾರದು ಹಾಗೆ ಇದರಿಂದ ಕಾಮನೆಗಳನ್ನು ನಾವು ಪಡೆಯಬಹುದು ಎಂಬುದನ್ನು ಸತ್ಪುರುಷರು ನಮಗೆ ಮಾಡಿದಂತಹ ಮಾರ್ಗದರ್ಶನವಾಗಿರುತ್ತದೆ ಒಂದು ವೇಳೆ ಅದು ಸಾಧ್ಯವಾಗದೇ ಇದ್ದರೆ ಧರ್ಮ ಮತ್ತು ಅರ್ಥಗಳನ್ನಾದರೂ ನಾವು ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಮೂರನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮ್ಮ ಈ ಜೀವನದಲ್ಲಿ ಈಗಿನ ಸಂದರ್ಭದಲ್ಲಿ ಅದು ಬಹಳ ಕಷ್ಟ ಹಾಗಾದರೆ ಅವು ಎರಡನ್ನಾದರೂ ಮೊದಲು ಹೇಳಿದಂಥ ಧರ್ಮ ಅರ್ಥ ಧರ್ಮದಿಂದ ಅರ್ಥವನ್ನು ಸಂಪಾದನೆ ಮಾಡುವಂಥದ್ದು ಯಾಕೆ ಯಾಕೆ ಇದನ್ನು ಹೇಳ್ತೇವೆ ಅಂದರೆ ನಾವು ಧರ್ಮದಿಂದ ಅರ್ಥವನ್ನು ಸಂಪಾದನೆ ಮಾಡುವಾಗ ಅವನಿಗೆ ವಯಸ್ಸಾಯಿತು ಅಂತ ತಿಳ್ಕೊಳ್ಳಿ ಆಗ ಸಂಪಾದಿಸದ ಅರ್ಥದಿಂದ ಅವನ ಕಾಮನೆಗಳು ಎಲ್ಲವೂ ಸಿದ್ಧಿಸಲಾಗದು ಆದರೆ ಒಂದು ವಿಷಯ ಬಂತು ಸತ್ಯ ಇದೆ ನಾನು ಧರ್ಮದಿಂದ ಇದ್ದೇನೆ ಧರ್ಮದಿಂದ ಅರ್ಥವನ್ನು ಸಂಪಾದಿಸಿದ್ದೇನೆ ಎಂಬಂಥ ಒಂದು ವಿಶೇಷವಾದಂಥ ವಿಚಾರವಾದರೂ ಅವನಲ್ಲಿ ಇರುತ್ತದೆ ಹಾಗೆ ಮುಂದಕ್ಕೆ ಕಾಮನೆಗಳು ಲಭಿಸಿಲ್ಲವೆಂಬ ಕಾರಣದಿಂದ ಧರ್ಮಾರ್ಥಗಳು ಅಲ್ಲಿ ಬಿಟ್ಟು ಹೋಗುವುದಿಲ್ಲ ಅದಕ್ಕೆ ಬಂದಂಥ ಪುಣ್ಯಗಳು ಅವನನ್ನು ಬಿಟ್ಟು ಹೋಗುವುದಿಲ್ಲ ಹಾಗಾಗಿ ಪೃಥಕಶ್ಚ ವಿನಿವಿಷ್ಟಾನಂ ಧರ್ಮಂ ಧೀರೋನು ಮಧ್ಯಮೋ ಅರ್ಥಂ ಕಲಿಂಬಾಲಹ ಕಾಮವೇನಾರೃಧ್ಯತೆ ಅಂತ ಈ ಶ್ಲೋಕ ಹೇಳ್ತದೆ ಅಂದರೆ ಧರ್ಮ ಅರ್ಥ ಕಾಮ ಈ ಮೂರನ್ನು ಪ್ರತ್ಯೇಕಗೊಳಿಸಿಕೊಂಡು ಜನರು ಒಂದರ ಅನುಸರಣೆಯನ್ನು ಅಲ್ಲಿ ಮಾಡಬಹುದು ಈ ಮೂರನ್ನೂ ಒಟ್ಟಿಗೆ ಮಾಡಬೇಕು ಅಂತಿಲ್ಲ ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳುವಂಥದ್ದು ಚತುರ್ವಿಧ ಹೇಳುವಂಥದ್ದು ಎಲ್ರಿಗೂ ತಿಳಿರುವಂಥದ್ದು ಆದರೆ ಈ ನಾಲ್ಕನ್ನು ಒಂದು ಜನ್ಮದಲ್ಲಿ ಮನುಷ್ಯನಿಗೆ ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಅವನವನ ಒಂದು ಸಾಮರ್ಥ್ಯಕ್ಕೆ ಅನುಸಾರವಾಗಿ ಧರ್ಮವನ್ನೇ ಸಂಪಾದನೆ ಮಾಡ್ಬೋದು ಅರ್ಥವನ್ನೂ ಸಂಪಾದನೆ ಮಾಡ್ಬೋದು ಕಾಮನೆಗಳನ್ನೇ ಅವನು ಜೀವನದಲ್ಲಿ ಪೂರೈಸಿಕೊಳ್ಬೋದು ಇದು ಯಾವುದಾದರೂ ಒಂದನ್ನು ಆತ ಅನುಸರಿಸಬಹುದು ಅಂತ ಇಲ್ಲಿ ಹೇಳ್ತಾರೆ ಅನುಸರಿಸ ಮಾಡ್ಬೋದು ಇದರಲ್ಲಿ ಮೊದಲನೆಯದಾದಂತಹ ಧರ್ಮವನ್ನು ಅನುಸರಣೆ ಮಾಡುವಂಥದ್ದು ಬಹಳ ಕಷ್ಟ ಅದು ಸಾಮಾನ್ಯವಾಗಿ ಒಂದು ಸಾವಿರ ಜನರಲ್ಲಿ ಒಬ್ಬಿಬ್ಬರಿಗೆ ಮಾಡ್ಬೋದು ವನಃ ಮತ್ತೆ ಉಳಿದವರಿಗೆ ಈ ಧರ್ಮವನ್ನೇ ನಾನು ಸಂಪಾದನೆ ಮಾಡ್ತೇನೆ ಅನುಸರಣೆ ಮಾಡ್ತೇನೆ ಅಂತೇಳಿದರೆ ಈಗಿನ ಸಂದರ್ಭದಲ್ಲಿ ಸಾಧ್ಯವಾಗದಾರದು ಹಾಗೆ ಆದುದರಿಂದ ಶ್ರೇಷ್ಠನಾದವನು ಹಾಗಾದ್ರೆ ಏನು ಮಾಡಬೇಕು ಶ್ರೇಷ್ಠನಾದವನು ಮಾತ್ರ ಧರ್ಮ ಅನುಸರಣೆ ಮಾಡ್ತಾನೆ ಒಬ್ಬ ಮಾತ್ರ ಅದನ್ನು ಅನುಸರಣೆ ಮಾಡಲಿಕ್ಕೆ ಬಹಳ ಕಷ್ಟಪಟ್ಟು ಸಾಧ್ಯ ಅದೇ ಮಧ್ಯಮನಾದವನು ಅಂದರೆ ರಜೋಗುಣವುಳ್ಳವನು ಸಾತ್ವಿಕನಾದವನು ಧರ್ಮವನ್ನು ಬಿಟ್ಟು ಹೋಗುವುದೇ ಇಲ್ಲ ಅದೇ ರಜೋಗುಣವುಳ್ಳವನು ಕಲಹಕ್ಕೆ ಕಾರಣವಾದಂಥ ಧರ್ಮಾಸರಣೆಯನ್ನು ಮಾಡುತ್ತಾನೆ ಅಥವಾ ಅರ್ಥ ಅನುಸರಣೆಯನ್ನು ಮಾಡ್ತಾನೆ ಇಲ್ಲಿ ವಿಶೇಷವಾಗಿ ಹೇಳುವಂಥದ್ದು ಅವನ ಮನಸ್ಸಿನಲ್ಲಿ ಧರ್ಮ ಅಂತ ಹೇಳುವಂಥದ್ದು ಇರ್ತದೆ ಆದರೆ ಅವನ ಮುಖ್ಯ ಉದ್ದೇಶ ಅಲ್ಲಿ ಕಲಹಕ್ಕೆ ಕಾರಣವಾದಂಥ ಅರ್ಥವನ್ನು ಸಂಚಯನ ಮಾಡ್ತಾನೆ ಯಾಕೆ ಹೇಳ್ತೇವೆ ಈ ಹೆಣ್ಣು ಹೊನ್ನು ಮಣ್ಣು ಈ ಮೂರು ಅಂತ ಹೇಳುವಂಥದ್ದು ಅದು ಕಲಹಕ್ಕೆ ಕಾರಣವಾದದ್ದು ಹಿಂದಿನ ಇತಿಹಾಸವನ್ನು ನಾವು ತೆರೆದು ನೋಡಿದಾಗ ಅನೇಕ ಮಹಾಯುದ್ಧಗಳು ಆಗಿರುವುದೇ ಈ ಮೂರು ಕಾರಣಕ್ಕಾಗಿ ಈಗಲೂ ಕೂಡ ಯುದ್ಧ ಆಗುತ್ತಿರುವಂಥದ್ದು ಕೂಡ ಇದೇ ಕಾರಣಕ್ಕಾಗಿ ಎಂಬುದನ್ನು ನಾವು ಗಮನಿಸ್ತಾ ಇದ್ದೇವೆ ಹಾಗಾಗಿ ಈ ಅರ್ಥ ಅಂತ ಹೇಳುವಂಥದ್ದು ಇದು ಕಲಹಕ್ಕೆ ಕಾರಣವಾಗುವಂಥದ್ದು ಕಲಹವೆಂಬುದು ಅರ್ಥ ಅದಮನಾದವನು ಇನ್ನೂ ಕೆಟ್ಟವನಾದವನು ಅಜ್ಞಾನಿಯಾದವನು ಬಾಲ ಮನೋವುಳ್ಳವನು ಬಾಲ ಮನಸ್ಸುಳ್ಳವನು ಬಾಲ ಭಾವವುಳ್ಳವನು ಕಾಮವನ್ನು ಮಾತ್ರವೇ ಅನುಸರಿಸುತ್ತಾನೆ ಅವನಿಗೆ ಒಳ್ಳೆಯದು ಗೊತ್ತೇ ಇಲ್ಲ ಅವನಿಗೆ ಕೆಟ್ಟದ್ದನ್ನು ಮಾತ್ರ ಗೊತ್ತಿರುವಂಥದ್ದು ಹಾಗಿರುವಾಗ ಅಂಥವನು ತಾನು ಮಾಡುವ ಅಪರಾಧಗಳಿಂದ ತಾನು ನಾಶವಾಗುವುದಲ್ಲದೆ ತನ್ನವರನ್ನು ತನ್ನ ದೇಶವನ್ನು ತನ್ನ ಸಂಸ್ಕೃತಿ ಎಲ್ಲವನ್ನೂ ಕೂಡ ಆತ ನಾಶ ಮಾಡ್ತಾನೆ ಅಂದರೆ ಆತ ಕಾಮನೆಗಳನ್ನು ಮಾತ್ರ ಅನುಭವಿಸ್ತಾನೆ ತಾನು ತಿಳಿದದ್ದೇ ಸರಿ ಅಂತ ಹೇಳುವುದನ್ನು ಮಾಡ್ತಾನೆ ಅವನ ತನ್ನ ಕಾಮನೆಗಳನ್ನು ಪೂರೈಸುವುದಕ್ಕೆ ಯಾವ ಮಾರ್ಗವನ್ನು ಬೇಕಾದರೂ ತುಳಿತಾನೆ ಅದು ಒಳ್ಳೆಯ ಮಾರ್ಗವು ಕೆಟ್ಟ ಮಾರ್ಗ ಅಂತ ಹೇಳುವಂಥದ್ದು ಅವನ ಮನಸ್ಸಿನಲ್ಲಿ ಇರುವುದಿಲ್ಲ ಇಂದ್ರಿಯ ಈ ಪ್ರಕೃತೋ ಲೋಭ ಧರ್ಮಂ ವಿಪ್ರಜಾಹತಿಯ ಕಾಮಾರ್ಥನಾದಾನು ಶಾಯೇನ ಲಿಪ್ಸಮಾನೋ ವಿನಶ್ಯತಿ ಅಂದರೆ ಯಾವ ನೀಚ ಮನುಷ್ಯನು ಇಂದ್ರಿಯಗಳಿಗೆ ಆಧೀನಾಗಿ ಲೋಭದಿಂದ ಧರ್ಮವನ್ನು ಪರಿತ್ಯಜಿಸುತ್ತಾನೆಯೋ ಹೀನವಾದಂಥ ಉಪಾಯಗಳಿಂದ ಮಾರ್ಗಗಳಿಂದ ಕಾಮ ಮತ್ತು ಅರ್ಥ ಹೀನವಾದಂತಹ ಕಾರ್ಯಗಳನ್ನು ಆತ ಪಡೆಯಬೇಕೆಂಬಂಥ ಇಚ್ಛೆಯಿಂದ ಉಳ್ಳವನಾಗಿರುತ್ತಾನೆ ಅಂಥವನು ಖಂಡಿತವಾಗಿಯೂ ವಿನಾಶ ಹೊಂದುತ್ತಾನೆ ಇಂಥವರಿಗೆ ಬಹಳಷ್ಟು ಕಾಲ ಈ ಭೂಮಿಯಲ್ಲಿ ಉಳಿದುಕೊಳ್ಳಲಿಕ್ಕೆ ಅವಕಾಶ ಇಲ್ಲ ಬಹು ಬೇಗನೆ ಅವನು ನಾಶ ಮಾಡ್ತಾನೆ ಯಾರು ಭಯೋತ್ಪಾದಕನ ಕೃತ್ಯವನ್ನು ಮಾಡ್ತಾನೋ ಅವನು ಹೆಚ್ಚು ಸಮಯ ಬದುಕಿಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರವರು ಕೆಟ್ಟ ಕರ್ಮವನ್ನೇ ಮಾಡ್ತಾರೋ ಅವನು ಬಹು ಬೇಗನೆ ನಾಶ ಆಗ್ತಾನೆ ಇದೆಲ್ಲವೂ ನಾವು ದಿನನಿತ್ಯವೂ ನೋಡುವಂಥ ಒಂದು ವಿಷಯವಾಗಿರುತ್ತದೆ ವಿಚಾರವಾಗಿರುತ್ತದೆ ಹಾಗೆ ಇಲ್ಲಿ ಮನುಷ್ಯನಿಗೆ ಅರ್ಥ ಕಾಮಗಳು ಬೇಡ ಅಂತಲ್ಲ ಹಾಗಾದರೆ ನಾವು ಪ್ರವಚನ ಕೇಳುವಾಗ ಧರ್ಮ ಮಾತ್ರವೇ ಸಂಪಾದನೆ ಮಾಡಬೇಕ ಅದಲ್ಲ ಮನುಷ್ಯನಿಗೆ ಕಾಮನೆಗಳೂ ಬೇಕು ಅರ್ಥಗಳೂ ಬೇಕು ಅದು ಒಂದಕ್ಕೆ ಒಂದು ಪೂರಕವಾದಂಥ ವಿಚಾರವಾಗಿರ್ತದೆ ಅದನ್ನು ಪಡೆದುಕೊಳ್ಳ ಇಚ್ಛಿಸುವವನು ಮೊದಲು ಧರ್ಮ ಕಾರ್ಯಗಳನ್ನು ಮಾಡಬೇಕು ಯಾಕಂದರೆ ಒಂದು ಮೆಟ್ಟಿಲು ಏಣಿ ಮೆಟ್ಟಲು ಅಂತ ಇರ್ತದೆ ಈ ಏಣಿ ಮೆಟ್ಟಲನ್ನು ತುಳಿಯುವಾಗ ನಾವು ಮೊದಲನೇ ಮೆಟ್ಟಲು ಯಾವುದಂದರೆ ಈ ಧಾರ್ಮಿಕ ವಿಚಾರದಲ್ಲಿ ಮನುಷ್ಯನಿಗೆ ಆ ಮೊದಲನೆಯ ಮೆಟ್ಟಲು ಅಂತೇಳುವಂಥದ್ದು ಧರ್ಮ ಎರಡನೆಯ ಮೆಟ್ಟಲು ಅಂತೇಳುವಂಥದ್ದು ಅದನ್ನು ಅರ್ಥ ಹೀಗೆ ಅರ್ಥವನ್ನು ಸಂಪಾದಿಸಿ ಮೂರನೆಯಾದ ಆ ಕಾಮನೆ ಯಾಕಂದರೆ ಕಾಮನೆಗಳನ್ನು ಪೂರೈಸಬೇಕಾದ್ರೆ ಅರ್ಥ ಬೇಕು ಆದರೆ ಆ ಅರ್ಥ ಮಾತ್ರ ಧರ್ಮ ಮಾರ್ಗದಲ್ಲಿ ಇರಬೇಕು ಯಾಕೆ ಧರ್ಮ ಮಾರ್ಗದಲ್ಲಿ ಇರಬೇಕು ಅಂದರೆ ಅದರಿಂದ ಅವನಿಗೆ ಕೆಟ್ಟ ಪರಿಣಾಮ ಉಂಟಾಗಬಾರ್ದು ಕೆಟ್ಟ ಫಲ ಬರಬಾರ್ದು ಅಲ್ಲಿ ಅವನು ಮಾಡಿದಂಥ ಪಾಪಗಳು ಸಂಚಯನವಾಗಬಾರ್ದು ಎಂಬ ದೃಷ್ಟಿಯಿಂದ ಧರ್ಮ ಮಾರ್ಗವನ್ನು ಆತ ತುಳಿಯಬೇಕು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗೆ ಧರ್ಮಾಚರಣೆಯಿಂದ ಅರ್ಥವು ಲುಪ್ತವಾಗಿ ಅಲ್ಲಿ ಹೋಗುವುದಿಲ್ಲ ಅಯ್ಯೋ ನಾನು ಕೇವಲ ಆಚರಣೆ ಮಾಡಿದರೆ ನನಗೆ ಅಲ್ಲಿ ಕಾಮನೆಗಳನ್ನು ಅನುಭವಿಸಲಿಕ್ಕೆ ಆಗಲಿಲ್ಲ ಧನ ಸಂಚಯನ ಮಾಡಲಿಕ್ಕಾಗಲಿಲ್ಲ ಈ ರೀತಿಯಾಗಿ ಯಾರೂ ಚಿಂತಿಸುವುದು ಬೇಡ ಅವನು ಮಾಡಿದಂತಹ ಆ ಕರ್ಮ ಹೇಳುವಂಥದ್ದು ಅದರ ಫಲ ಅಂತೇಳುವಂಥದ್ದು ಯಾವತ್ತಾದರೂ ಇದ್ದೇ ಇರುತ್ತದೆ ಆ ಅದು ಒಳ್ಳೆಯದೇ ಆಗಿರ್ತದೆ ಒಳ್ಳೆಯ ಸಂದರ್ಭದಲ್ಲಿ ಅವನಿಗೆ ಫಲವನ್ನು ಕೊಟ್ಟೇ ಕೊಡ್ತದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅದು ಲುಪ್ತವಾಗಿ ಹೋಗುವುದಿಲ್ಲ ಧರ್ಮದೊಡನೆ ಕಾಮಾರ್ಥವೂ ಸಿದ್ಧಿಗಳು ಆಗುತ್ತದೆ ಆ ಧರ್ಮವನ್ನು ಮಾಡುವುದರಿಂದ ಮುಂದೆ ಅವನಿಗೆ ತನ್ನಷ್ಟಕ್ಕೆ ಆ ಕಾಮನೆಗಳು ಕೂಡ ಅಲ್ಲಿ ಲಭ್ಯವಾಗುತ್ತದೆ ಆ ಚೌಕಟ್ಟಿನ ಒಳಗೆ ಅರ್ಥ ಕಾಮಗಳು ಇರುವುದರಿಂದ ಅವು ಮನುಷ್ಯನ ಯಶಸ್ವಿಗೆ ಕಾರಣವಾಗುತ್ತದೆ ಅಂದರೆ ಧರ್ಮಾರ್ಥ ಕಾಮ ಮೋಕ್ಷ ಅಂತೇಳಿ ಈ ಒಂದು ಚೌಕಟ್ಟು ಈ ಚೌಕಟ್ಟಿನ ಒಳಗೆ ಎಲ್ಲವೂ ಬಿಟ್ಟು ಬರಬೇಕು ಬಿಡಬೇಕು ಆ ಧರ್ಮವನ್ನು ಹೊರತುಪಡಿಸಿ ಉಳಿದ ಚೌಕಟ್ಟು ಅಂತೇಳುವಂಥದ್ದು ನಾನು ಯಾವುದೇ ಮಾರ್ಗದಿಂದ ಅರ್ಥವನ್ನು ಸಂಚಯನ ಮಾಡ್ತೇನೆ ಕಾಮನೆಗಳನ್ನು ಪೂರೈಸಿಕೊಳ್ತೇನೆ ಅಂತೇಳಿದರೆ ಆ ಧರ್ಮದ ಚೌಕಟ್ಟು ಅಂತ ಅಂತೇಳುವಂಥದ್ದು ಬಿಟ್ಟು ಹೋಗಿರ್ತದೆ ಆ ರೀತಿಯಾದಂತಹ ಕಾರ್ಯ ಮನುಷ್ಯನಿಗೆ ಶ್ರೇಯಸ್ಸು ಉಂಟು ಮಾಡುವುದಿಲ್ಲ ಹಾಗಾದರೆ ನಾವು ಮಾಡುವಂಥ ಕಾರ್ ಕಾರ್ಯದ ಚೌಕಟ್ಟು ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳುವಂಥ ಚೌಕಟ್ಟಿನ ಒಳಗೆ ಇರಬೇಕು ಅದರ ಹೊರಗೆ ಬಂದರೆ ಅವನಿಗೆ ಶ್ರೇಯಸ್ಸು ಉಂಟಾಗುವುದಿಲ್ಲ ಅಂತಹ ಕಾಮನಗಳು ಮನುಷ್ಯನ ಅಧೋಗತಿಗೆ ಅಲ್ಲಿ ಕಾರಣವಾಗ್ತದೆ ಇದನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಹಾಗೆಯೇ ಉಪಾಯಂ ಧರ್ಮವೇ ವಾಹು ಶ್ರೀವರ್ಗ ವಿಷಾಂಪತೆ ಲಿಪ್ಸಮಾನೋಹಿತೇನಾಶು ರಕ್ಷೆ ಅಗ್ನಿರ್ವಬರ್ಧತೆ ಅಂತ ಹೇಳ್ತಾರೆ ಧರ್ಮ ಕಾಮಾರ್ಥಗಳ ಸಿದ್ಧಿಗೆ ಧರ್ಮವೇ ಉಪಾಯ ಅಥವಾ ಸಾಧನವಾಗಿದೆ ಆದುದರಿಂದ ಧರ್ಮ ಮೂಲದಿಂದ ಅರ್ಥ ಕಾಮಗಳನ್ನು ಅಪೇಕ್ಷಿಸುವವನು ಹುಲ್ಲಿನ ರಾಶಿಗೆ ಬಿದ್ದ ಅಗ್ನಿಯಂತೆ ಬಹುಬೇಗ ಆತ ವೃದ್ಧಿ ಹೊಂದುತ್ತಾನೆ ಹಾಗಾದರೆ ಮನುಷ್ಯನಿಗೆ ಹೇಗೆ ಕೈ ಹಿಡಿತದೆ ಅವನು ಮಾಡಿದಂಥ ಕೆಲಸ ಕಾರ್ಯಗಳು ಅಂದರೆ ಅವನು ಧರ್ಮ ಮಾರ್ಗವನ್ನು ಅನುಸರಿಸಿ ಮಾಡಿದಂಥ ಕಾರ್ಯವು ಹುಲ್ಲಿನ ಒಂದು ಮೆದೆ ಅಂದರೆ ರಾಶಿಗೆ ನಾವು ಬೆಂಕಿ ಕೊಟ್ಟರೆ ಅದು ಹೇಗೆ ಬಹುಬೇಗನೆ ಹಬ್ಬಿಕೊಂಡು ಬಹ ಬೃಹತಾಕಾರವಾಗಿ ಅದು ಹಬ್ಬಿಕೊಳ್ತದೋ ಅದೇ ರೀತಿ ಧರ್ಮ ಕಾರ್ಯದಿಂದ ಮಾಡಿದಂಥ ಫಲವು ಕೂಡ ಅದೇ ರೀತಿ ಅತಿ ಶೀಘ್ರವಾಗಿ ನಮಗೆ ಫಲವನ್ನು ಕೊಡ್ತದೆ ಶ್ ಶ್ರೇಯಸ್ಸನ್ನು ಕೊಡ್ತದೆ ಅಧರ್ಮದಿಂದ ಅಥವಾ ವಂಚನೆಯಿಂದ ನಡೆದುಕೊಳ್ಳುವವನು ತನ್ನ ವಿನಾಶಕ್ಕೆ ತಾನೇ ಕಾರಣವಾಗ್ತದೆ ಹೆಚ್ಚಿನವರು ತಮಗೆ ಬಂದಂಥ ಕಷ್ಟ ನಷ್ಟಗಳಿಗೆ ತೊಂದರೆಗಳಿಗೆ ನಾವು ಇನ್ನೊಬ್ಬರನ್ನೇ ಬೆಟ್ಟು ಮಾಡಿ ನೋಡುವಂಥದ್ದು ಅವನಿಂದಾಗಿ ನನಗೆ ಹೀಗಾಯಿತು ಅದು ಹೀಗೆ ಅವನು ಮಾಡದಿದ್ದರೆ ನನಗೆ ಅದು ಅಲ್ಲ ನಾವು ಹಿಂದೆ ಮಾಡಿದ ಕರ್ಮ ಫಲಗಳು ಅವನ ರೂಪದಲ್ಲಿ ನಮ್ಮನ್ನು ಬಂದು ಕಾಡುವಂಥದ್ದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮನುಷ್ಯನ ವಿನಾಶಕ್ಕೆ ಕಾಮ ಕ್ರೋಧಾದಿಗಳು ಕೂಡ ಕಾರಣವಾಗುತ್ತದೆ ಅವು ಚತುರ್ವಿಧ ಪುರುಷಾರ್ಥಗಳಿಂದಲೂ ಹೀನವನ್ನಾಗಿ ಮಾಡುತ್ತದೆ ನಮ್ಮಲ್ಲಿ ಕಾಮನ್ಯಗಳಿದ್ದರೆ ನಮ್ಮಲ್ಲಿ ಕೋಪ ಅಂತ ಹೇಳುವಂಥದ್ದಿದ್ದರೆ ಅದು ನಮ್ಮ ಈ ಚತುರ್ ಪುರುಷಾರ್ಥಗಳಿಗೆ ಹಿನ್ನಡೆಯನ್ನು ಉಂಟುಮಾಡುತ್ತದೆ ಜನಸಾಮಾನ್ಯರು ತಮ್ಮನ್ನ ಜೀವನವನ್ನು ನಡೆಸಲು ಹೆಚ್ಚಿನ ಶ್ರಮ ಪಡಬೇಕಾಗಿಲ್ಲ ಯಾಕಂದರೆ ಅದು ಮಹತ್ವದ ಪ್ರಾಪ್ತಿಯನ್ನು ಆಶಿಸತಕ್ಕವನು ಇಂದ್ರಿಯಗಳ ಧರ್ಮಾರ್ಥಗಳ ವಿಷಯದಲ್ಲಿ ನಿಯಂತ್ರಿಸಬೇಕು ಅಂದರೆ ನಾವು ಶ್ರೇಷ್ಠವಾದುದನ್ನು ನಾವು ಈಗಲೂ ಮುಂದೆಯೂ ಪಡೆದುಕೊಳ್ಬೇಕಾದರೆ ನಾವು ಇಂದ್ರಿಯಗಳನ್ನು ಅಲ್ಲಿ ನಿಗ್ರಹಿಸಿಕೊಳ್ಬೇಕು ಇಂದ್ರಿಯ ನಿಗ್ರಹ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾದುದು ಅಂದರೆ ನಮ್ಮಲ್ಲಿರುವಂತಹ ಶತ್ರುಗಳು ಯಾರಂದರೆ ಈ ಅರಿಷಡ್ ವರ್ಗಗಳು ನಮ್ಮನ್ನು ಬೇಡದ ದಿಕ್ಕಿಗೆ ನಮ್ಮನ್ನು ಪ್ರಚೋದಿಸುವವು ನಮ್ಮ ಇಂದ್ರಿಯಗಳು ಆಗಿರುತ್ತದೆ ಆತ್ಮಮೇವ ಪ್ರಥಮ ದ್ವೇಷ ರೂಪೇಣ ಯೋಜೆಯಿತು ತಥೋಮಾನ್ಯಾನ ಮಿತ್ರಾಂಶ ನಮೋಗಂ ವಿಜಿಗೇಶತೆ ಕಾಮ ಕ್ರೋಧ ಲೋಭ ಮೋಹ ಮದ ಮಸರ ಇವು ನಮ್ಮನ್ನು ಹಾಳು ಮಾಡುವಂಥವಾಗಿತ್ತು ಹಾಗೆ ಮುಖ್ಯವಾಗಿ ಮೊದಲು ಯಾವ ಮನುಷ್ಯನು ತನಗೆ ತಾನೇ ಶತ್ರುವೆಂಬುದನ್ನು ನಾವು ಮನಗಾಣಬೇಕು ನಮಗೆ ಬೇರೆ ಶತ್ರುಗಳಿಲ್ಲ ಆ ಶತ್ರುಗಳಿದ್ದರೆ ನಮ್ಮಲ್ಲಿರುವ ಇಂದ್ರಿಯಗಳು ಎಂಬುದನ್ನು ನಾವು ಮೊದಲು ಚೆನ್ನಾಗಿ ಅರ್ಥ ಮಾಡಬೇಕು ತನ್ನಲ್ಲೇ ಕಾಮ ಕ್ರೋಧಾದಿಗಳೆಂಬ ಆರು ಮಂದಿ ಈ ದುಷ್ಟರು ನಮ್ಮನ್ನು ಆಳ್ತಾ ಇದ್ದಾರೆ ಅವರ ಆಳ್ವಿಕೆಗೆ ನಾವು ಒಳಪಡಬಾರ್ದೆಂಬಂತಹ ದೃಢ ನಿಕ್ಷಯಕ್ಕೆ ನಾವು ಬರಬೇಕು ಈ ವಿಷಯವನ್ನು ನಾವು ಅರಿತುಕೊಳ್ಬೇಕು ಅವುಗಳನ್ನು ನಮ್ಮ ಶತ್ರುಗಳೆಂದು ತಿಳಿಯಬೇಕು ವಿವೇಕಿಯಾದವನು ಜ್ಞಾನಿಯಾದವನು ಮೊದಲು ತನ್ನನ್ನು ತಾನು ಜಯಿಸಿಕೊಂಡು ಅನಂತರ ಇತರರನ್ನು ಜಯಿಸೇ ಹೊರಟ ಪ್ರಯತ್ನ ಖಂಡಿತವಾಗಿಯೂ ಸಫಲವಾಗ್ತದೆ ನಾವು ಏನೇ ಜಯಿಸಬೇಕಾದರೂ ಏನೇ ಸಾಧನೆಯನ್ನು ಮಾಡಬೇಕಾದರೂ ಕೂಡ ನಮ್ಮಲ್ಲಿರುವ ಇಂದ್ರಿಯಗಳನ್ನು ಗೆದ್ದು ನಾವು ಸಾಧನೆಗೆ ಹೊರಟಾಗ ಅದು ಯಾವುದೇ ಕಷ್ಟವಿಲ್ಲದೆ ನಾವು ಏನು ಬೇಕಾದರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನಾವು ಬಹಳ ಚೆನ್ನಾಗಿ ಯಾಕಂದರೆ ಅಬಾಲ ವೃದ್ಧರೆಲ್ಲರೂ ಕೂಡ ಈ ವಿಚಾರವನ್ನು ನಾವು ಅರಿತುಕೊಳ್ಬೇಕು ಪ್ರತಿಯೊಬ್ಬನಿಗೂ ಕೀರ್ತಿಶಾಲಿ ಆಗಬೇಕು ಸಾಧನೆಯನ್ನು ಮಾಡಬೇಕು ಅಂತ ಇರ್ತದೆ ಆದರೆ ನಮ್ಮಲ್ಲಿ ಇರುವಂಥ ಶತ್ರುಗಳು ಇಂದ್ರಿಯಗಳು ನಮ್ಮ ಸಾಧನೆಗೆ ಅಲ್ಲಿ ಅಡ್ಡಿಯಾಗುವಂಥದ್ದು ನಮ್ಮ ಸಾಧನೆಯನ್ನು ವಿಫಲಗೊಳಿಸುವುದನ್ನು ನಾವು ಕಾಣ್ತೇವೆ ಸಣ್ಣದಾದ ರಂಧ್ರವುಳ್ಳ ಬಲೆಯಿಂದ ಮುಚ್ಚಿಸಲ್ಪಟ್ಟ ಎರಡು ಮೀನುಗಳಂತೆ ಎಷ್ಟು ಒಳ್ಳೆಯ ಉದಾಹರಣೆ ನೋಡಿ ಎರಡು ಮೀನುಗಳಂತೆ ಕಾಮಕ್ರೋಧಗಳು ಶರೀರದಿಂದ ಮುಚ್ಚಲ್ಪಟ್ಟಿದೆ ಆ ಮೀನು ಹೇಗೆ ಬಲೆಯಲ್ಲಿ ಮುಚ್ಚಲ್ಪಟ್ಟಿದೆಯೋ ಅದೇ ರೀತಿ ಕಾಮಕ್ರೋಧ ಅಂತ ಹೇಳುವಂಥದ್ದು ನಮ್ಮ ಈ ದೇಹದ ಒಳಗೆ ಅದು ಮುಚ್ಚಲ್ಪಟ್ಟಿದೆ ಶರೀರದಲ್ಲಿರುವ ಈ ಕಾಮಕ್ರೋಧಗಳು ಇಂದ್ರಿಯಗಳೆಂಬ ರಂಧ್ರಗಳ ಮೂಲಕವಾಗಿ ಹೊರಬಂದು ಮನುಷ್ಯನ ಜ್ಞಾನವನ್ನೇ ಹಾಳು ಮಾಡಿಬಿಡುತ್ತದೆ ಇಂದ್ರಿಯಗಳೆಂಬ ರಂಧ್ರ ಕಣ್ಣು ಕಿವಿ ಮೂಗು ಬಾಯಿ ನಾಲಿಗೆ ಚಪ್ಪಲ ಸ್ಪರ್ಶ ಸುಖ ಇವೆಲ್ಲವೂ ಕೂಡ ಇಂದ್ರಿಯಗಳು ಇವುಗಳ ದಾಸಕ್ಕೆ ದಾಸ್ಯಕ್ಕೆ ನಾವು ಹೊರಬಿಟ್ಟು ನಾವು ಇಲ್ಲಿ ನಾಶ ಆಗುವಂಥದ್ದು ನಮ್ಮ ಜ್ಞಾನ ಹಾಳು ಆಗುವಂಥದ್ದು ಹಾಗೆ ಕಾಮ ಕ್ರೋಧಗಳು ಎಷ್ಟು ಕೆಟ್ಟದ್ದೆಂದರೆ ಇವುಗಳ ಕಾರ್ಯದಿಂದಲೇ ಸ್ವರ್ಗಕ್ಕೆ ಹೋಗಲಿಚ್ಚಿಸುವನು ಸ್ವರ್ಗಕ್ಕೆ ಅದರ ಒಳಗೆ ಹೋಗದಂತೆ ತಡೆಯುತ್ತದೆ ದೇವತೆಗಳು ಸ್ವರ್ಗದ ಬಾಗಿಲನ್ನು ಅಲ್ಲಿ ಮುಚ್ಚುವಂಥದ್ದು ಯಾಕೆಂದರೆ ಯಾವ ಮನುಷ್ಯನಲ್ಲಿ ಆ ಕಾಮ ಕ್ರೋಧಗಳು ಇರ್ತಾವೋ ಅಂಥವನನ್ನು ದೇವತೆಗಳು ಸ್ವರ್ಗಕ್ಕೆ ಬರಲಿಕ್ಕೆ ಬಿಡುವುದಿಲ್ಲ ಅವನು ಎಷ್ಟೇ ಪುಣ್ಯವನ್ನು ಮಾಡಿರಲಿ ಎಷ್ಟೇ ದಾನ ಧರ್ಮ ತಪಸ್ಸು ಯಜ್ಞ ಯಾಗಗಳನ್ನು ಮಾಡಿರಲಿ ಅವನು ಮಾಡಿದಂಥ ಯಜ್ಞ ಫಲವು ಯಥೇಷ್ಟವಾಗಿ ಇದ್ದರೂ ಕೂಡ ನಾವು ಸರಿಯಾಗಿ ನೆನಪಿಟ್ಟುಕೊಳ್ಬೇಕು ಅವನಲ್ಲಿ ಕಾಮ ಕ್ರೋಧ ಅಂತ ಹೇಳುವಂಥ ಈ ಎರಡು ಗುಣಗಳು ಇದ್ದರೆ ಅವನ ಆ ಪುಣ್ಯ ಫಲ ಅಂತ ಹೇಳುವಂಥದ್ದು ಆ ಸ್ವರ್ಗಕ್ಕೆ ಹೋಗುವಾಗ ಅದು ಸಾಕಾಗುವುದಿಲ್ಲ ಯಾಕಂದರೆ ಅಲ್ಲಿ ದೇವತೆಗಳು ಇವನು ಮೇಲಕ್ಕೆ ಬರದಂತೆ ತಡೆದು ಬಿಡ್ತಾಳೆ ಯಾಕಂದರೆ ಇವನಲ್ಲಿರುವಂಥ ಕಾಮ ಕ್ರೋಧಗಳಿಂದ ದೇವಲೋಕ ಇವನು ಹಾಳು ಮಾಡಬಹುದು ಅಂತ ಹಿಂದೆ ಯಯಾತಿಯ ಕತೆ ಮಾಡಿದ್ದೆ ಅವನಲ್ಲಿ ಅಹಂಕಾರ ಬಂದದ್ದಕ್ಕೆ ಅವನಲ್ಲಿ ಪುಣ್ಯಫಲ ಇದ್ದರೂ ಕೂಡ ಅವನು ಮತ್ತೆ ಭೂಮಿಗೆ ಬಂದು ಬೀಳುವಂಥದ್ದು ಹಾಗಾಗಿ ಇಲ್ಲಿ ಕಾಮ ಕ್ರೋಧಗಳು ನಾವು ಸ್ವರ್ಗಕ್ಕೆ ಹೋಗದಂತೆ ತಡೆಯುತ್ತದೆ ದೇವತೆಗಳು ಬರದಂತೆ ಅಲ್ಲಿ ತಡೆಯಲು ಅಲ್ಲಿ ಮನುಷ್ಯರ ಕಾಮ ಕ್ರೋಧಗಳನ್ನು ಹೆಚ್ಚಿಸುವ ಅಪೇಕ್ಷೆ ಉಳ್ಳಿಡ್ತಾರೆ ದೇವತೆಗಳು ಕೂಡ ಅಷ್ಟೇ ಯಾಕಂದರೆ ಲೋಕದಲ್ಲಿ ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ಮಾನವರು ಜೀವನ ಮಾಡ್ತಾ ಇದ್ದಾರೆ ಇಂತಹ ಮಾನವರೆಲ್ಲರೂ ಪುಣ್ಯ ಮಾಡಿ ದೇವಲೋಕಕ್ಕೆ ಬಂದರೆ ದೇವಲೋಕದಲ್ಲಿ ಅಲ್ಲಿ ಸ್ಥಳ ಸಾಕಾಗಲಿಕ್ಕಿಲ್ಲ ಅದಕ್ಕೆ ದೇವತೆಗಳು ಕೂಡ ಸಾಧ್ಯವಾದಷ್ಟು ಅಲ್ಲಿ ಮನುಷ್ಯರಿಗೆ ಅವರಿಗೆ ಕಾಮ ಕ್ರೋಧಗಳು ಹೆಚ್ಚುವಂತೆ ಅಲ್ಲಿ ಪ್ರಚೋದನೆಯನ್ನು ಮಾಡ್ತಾರೆ ಹಾಗಂತ ದೇವತೆಗಳು ಕೆಟ್ಟವರು ಅಂತ ಹೇಳುವಂಥದ್ದು ಅಲ್ಲ ದೇವತೆಗಳು ಪರೀಕ್ಷೆಯನ್ನು ಒಡ್ಡುವಂಥ ಸಂದರ್ಭದಲ್ಲಿ ನಾವು ಆ ಪರೀಕ್ಷೆಯಿಂದ ಪಾಸಾಗಬೇಕು ಹೇಗೆ ಪಾಸಾಗುವಂಥದ್ದು ನಮ್ಮಲ್ಲಿರುವ ಕಾಮ ಕೋ ಕ್ರೋಧಗಳನ್ನು ನಿಗ್ರಹಿಸುವಂಥದ್ದು ಈ ಚಿನ್ನವನ್ನು ಪುಟಕ್ಕಿಟ್ಟಂತೆ ಚಿನ್ನದಲ್ಲಿ ನಾವು ಪರೀಕ್ಷೆ ಮಾಡಬೇಕಾದ್ರೆ ಅದಕ್ಕೆ ಪರೀಕ್ಷೆ ಮಾಡುವಂಥ ಉಂಟು ಅಗ್ನಿಯಲ್ಲಿ ಹಾಗೆ ಅಗ್ನಿಗೆ ಹಾಕಿತು ಅಂತ ಚಿನ್ನ ಬೇಸರ ಮಾಡಲಿಕ್ಕಿಲ್ಲ ಅದು ಸತ್ವ ಪರೀಕ್ಷೆ ಹಾಗೆ ಮನುಷ್ಯನಾದವನು ತನ್ನೆಲ್ಲ ಕ್ರೋಧ ಕಾಮಕ್ರೋಧಗಳನ್ನು ಕಳೆದುಕೊಂಡು ಯಥೇಚ್ಛವಾದ ಪುಣ್ಯವನ್ನು ಮಾಡಿದಾಗ ಅಲ್ಲಿ ದೇವತೆಗಳು ಸ್ವರ್ಗದ ಬಾಗಿಲನ್ನು ಬಹಳ ತಾವಾಗಿಯೇ ಬಹಳ ಸಂತೋಷದಿಂದ ಅಲ್ಲಿ ತೆರೆಯುತ್ತಾರೆ ಯಾಕಂದರೆ ಈ ಒಬ್ಬ ಸತ್ಪುರುಷ ಎಂಬಂತಹ ಭಾವನೆ ಆ ದೇವತೆಗಳಿಗೆ ಬಂದಿರ್ತದೆ ಅವರು ಕೂಡ ಅವರನ್ನು ಬಹಳ ವಿಶೇಷವಾದಂತಹ ಸಂತೋಷದಿಂದ ಅವರನ್ನು ಸ್ವಾಗತಿಸುವಂಥದ್ದು ಮನುಷ್ಯನು ನಿಷ್ಕಾಮನಾಗಿ ಕರ್ಮಗಳನ್ನು ಮಾಡಬೇಕು ಇದು ಬಹಳ ಕಷ್ಟ ಸಾಧ್ಯ ದೇವತೆಗಳೇ ಉದ್ದೇಶಪೂರ್ವಕವಾಗಿ ಮನುಷ್ಯನ ಕಾಮನೆಗಳನ್ನು ಪೂರೈಸುತ್ತಾರೆ ಅವನಿಗೆ ಬೇಕಾದ್ದನ್ನೆಲ್ಲ ನೀಡ್ತಾರೆ ಒಂದು ಕಾಮನೆಯು ಪೂರ್ತಿಯಾದೀತಂದರೆ ಮನಸ್ಸಿನಲ್ಲಿ ಮತ್ತೊಂದು ಕಾಮನೆಯು ಬರುವಂಥದ್ದು ನೋಡಿ ಇದು ಬಹಳ ವಿಶೇಷ ನಮಗೆ ಒಂದು ಆಶೆ ಇರ್ತದೆ ಅವು ಇದೊಂದು ಮಾಡಬೇಕು ಅಂತ ಅದು ಆಶೆಯ ಪೂರೈಸಿ ಆದ ಕೂಡಲೇ ಮತ್ತೆ ಅದರಲ್ಲೇ ನಮಗೆ ನಿರಾಸಕ್ತಿ ಇನ್ನೊಂದು ಆಶೆಯೇ ಬರ್ತದೆ ಉದಾಹರಣೆ ಕೇಳುವುದಾದರೆ ಸೈಕಲ್ ಇದ್ದವನು ಬೈಕ್ ಬೇಕು ಹೇಳಿದಾಗೆ ಬೈಕ್ ತೆಗೆದುಕೊಂಡು ಹೋದ ಮೇಲೆ ಕಾರು ಬೇಕು ಅಂತೀರಿ ಕಾರು ತಳೆಯುವಂಥದ್ದು ತೊರೆತಾಗ ಇನ್ನೊಂದು ಯಾವುದೋ ಬೇಕು ಅಂತೇಳಿ ಅಂದರೆ ಆ ಮನುಷ್ಯನ ಆ ಕಾಮನೆಗಳಿಗೆ ಇತಿಮಿತಿ ಇಲ್ಲ ಅದನ್ನು ದೇವತೆಗಳೇ ಪೂರೈಸ್ತಾರೆ ದೇವತೆಗಳೇ ಅವನಿಗೆ ದೊರಕಿಸಿಕೊಡ್ತಾರೆ ಆದರೆ ಯಾರಿಗೆ ಇದ್ದದ್ದರಲ್ಲೇ ತೃಪ್ತಿ ಬಂದು ಇನ್ನು ಅದನ್ನು ಪಡೆಯುವಂಥ ಶಕ್ತಿಗಿದ್ರೂ ನನಗೆ ಅದು ಬೇಡ ಅಂತ ಹೇಳಿ ಅವನಲ್ಲಿ ಆಶಯ ಉಂಟಾಗ್ತದೋ ಅಂಥವನನ್ನು ಮುಂದೆ ದೇವತೆಗಳು ಸ್ವೀಕರಿಸುವಂಥದ್ದು ಅದಕ್ಕೆ ಆದಿ ಅಂತ ಹೇಳುವಂಥದ್ದಿಲ್ಲ ಆಸೆ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು ಕಾಮದಿಂದ ಕ್ರೋಧವು ಹುಟ್ಟಿಕೊಳ್ಳುತ್ತದೆ ಅರ್ಥಾತ್ ದೇವತೆಗಳಿಗೆ ಮನುಷ್ಯನಿಗೆ ಕಾಮ ಕ್ರೋಧಗಳನ್ನು ಪ್ರೇರೇಪಿಸುತ್ತಾರೆ ನಾವು ವಿನೀತರಾಗಿ ಬಿಟ್ಟರೆ ಅವೆಲ್ಲವನ್ನು ತೊರೆದು ಬಿಟ್ಟರೆ ಕಾಮ ಕ್ರೋಧಾದಿಗಳನ್ನು ಜಯಿಸಿಬಿಟ್ಟರೆ ಅಂಥವನಿಗೆ ಸ್ವರ್ಗದಲ್ಲಿ ಅಲ್ಲಿ ಅವಕಾಶ ಅಂತ ಹೇಳುವಂಥದ್ದು ಸಿಗ್ತದೆ ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಈ ಜಗತ್ತಿನ ಇತಿಹಾಸವನ್ನು ನಾವು ಗಮನಿಸಿದಾಗ ಇಷ್ಟೆಲ್ಲ ಪ್ರವಚನ ಕೇಳಿದರೆ ಇಷ್ಟೆಲ್ಲ ವಿಚಾರವನ್ನು ಕೇಳಿದರೆ ನಾವು ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗುವುದಾದರೆ ಈ ಜಗತ್ತಿನ ಇತಿಹಾಸವನ್ನು ನೋಡಿದಾಗ ಒಂದು ವಿಚಾರವು ನಮಗೆ ಅರ್ಥ ಆಗ್ತದೆ ಗೊತ್ತಾಗ್ತದೆ ಅದೇನೆಂದರೆ ಈ ಜಗತ್ತಿನಲ್ಲಿ ಅನೇಕ ರಾಜ ಮಹಾರಾಜರುಗಳು ಈ ದೇಶವನ್ನು ಆಳಿ ಹೋದರು ಬಹಳಷ್ಟು ಯಜ್ಞ ಯಾಗಾದಿಗಳನ್ನು ಮಾಡಿದರು ಬಹಳಷ್ಟು ಶ್ರೇಷ್ಠತೆಯನ್ನು ಪಡೆದರು ಕೀರ್ತಿಶಾಲಿಗಳಾದರು ಉದಾಹರಣೆಗೆ ಹೇಳುವುದಂದರೆ ಇತ್ತೀಚೆಗಿನಾದಂತಹ ನೆಪೋಲಿಯನ್ ಆಗಿರಲಿ ಅಥವಾ ಕೃಷ್ಣದೇವರಾಯನಾಗಲಿ ಕೃಷ್ಣದೇವರಾಯನ ಕಾಲದಲ್ಲಿ ಮಾರ್ಗದಲ್ಲಿ ಚಿನ್ ರತ್ನ ವೈಢೂರ್ಯಗಳನ್ನು ಅಲ್ಲಿ ಅಳತೆ ಸೇರಿನಲ್ಲಿ ಅಳತೆ ಮಾಡಿ ಮಾರ್ತಿದ್ರಂತೆ ನಮಗೆ ಅದು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತಹ ಮಹಾರಾಜರುಗಳು ಕೂಡ ನಮ್ಮನ್ನು ಆಳಿ ಹೋಗಿದ್ದಾರೆ ಆದರೆ ಯಾರು ಕೂಡ ನಮ್ಮ ನಿತ್ಯ ಜೀವನದಲ್ಲಿ ಅವರ ಯಾವುದೇ ಒಂದು ವಿಚಾರಗಳು ಅದು ಹಾಸುಹೊಕ್ಕಾಗಿಲ್ಲ ನಾವು ಅದನ್ನು ಅನುಸರಿಸುತ್ತಿಲ್ಲ ಹಾಗಾದರೆ ಜಗತ್ತಿನ ಧರ್ಮಜ್ಯೋತಿ ಎನಿಸಿದಂಥ ಯೇಸು ಕ್ರಿಸ್ತನಾಗಲಿ ಬುದ್ಧ ಮಹಾವೀರ ಶಂಕರಾಚಾರ್ಯರೇ ಆಗಲಿ ಪರಮಹಂಸ ಬಸವಣ್ಣರೇ ಆಗಲಿ ಮೊದಲಾದವರು ಇಂದಿಗೂ ಕೂಡ ಅವರ ಒಂದು ಆ ಮಾರ್ಗದರ್ಶನ ಹೇಳುವಂಥದ್ದು ನಾವು ಇಂದಿಗೂ ಕೂಡ ನಮ್ಮ ಜೀವನದಲ್ಲಿ ಅದನ್ನು ಅನುಸರಿಸಿಕೊಂಡು ಹೋಗುವುದಾದ ಕಾಣ್ತೇವೆ ಇದು ಬಹಳ ಮುಖ್ಯ ಅದಕ್ಕೆ ಕಾರಣ ನಮ್ಮ ಧರ್ಮ ಎನಿಸಿದ ಅವರುಗಳು ಕೊಟ್ಟ ಧರ್ಮದಿಂದಾಗಿ ಅವರು ನೀಡಿದಂತಹ ಮಾರ್ಗದರ್ಶನದಿಂದಾಗಿ ನಾವು ಅದನ್ನು ಇವತ್ತಿಗೂ ಅನುಸರಿಸ್ತಾ ಇದ್ದೇವೆ ಹಿಂದೆ ಆ ಮಾ ಆಳಿದಂತಹ ಮಹಾರಾಜರ ಕತೆಯನ್ನು ಓದ್ತೇವೆ ಕಥೆಯನ್ನು ಕೇಳುತ್ತೇವೆ ಅಷ್ಟಕ್ಕೆ ಸೀಮಿತವಾಗಿದೆ ಹೊರತು ನಮ್ಮ ನಿತ್ಯ ಜೀವನದಲ್ಲಿ ಅವರ ವಿಚಾರಗಳು ಅಡಕವಾಗಿಲ್ಲವೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆದರೆ ಧರ್ಮವೆಂಬುದು ಜನರ ಜೀವನವನ್ನೇ ಅಲ್ಲಿ ಧರ್ಮವೆಂದು ಬೆಳಕು ನಮ್ಮ ಜೀವನದಲ್ಲಿ ಆ ಧರ್ಮವೆಂಬುದು ಒಂದು ಬೆಳಕು ಅದನ್ನು ಅಫೀಮ್ ಎಂದು ಕೆಲವರು ಕರೀತಾರೆ ಕೆಲವರು ಬಹಳಷ್ಟು ಧಾರ್ಮಿಕರಾಗಿದ್ದಾಗ ಅದು ಅವನಿಗೊಂದು ಅಫೀಮ್ ಅಂತ ಆದರೆ ಅದು ಅಫೀಮ್ ಅಂತ ನಾವು ತಿಳಿದುಕೊಳ್ಳಬಾರ್ದು ಅದು ತಪ್ಪು ಗ್ರಹಿಕೆ ಧರ್ಮ ನಿಜವಾದ ಅರ್ಥವನ್ನು ಅರಿಯದೆ ಕೆಲವರು ಮತಾಂಧರಾಗಿ ವರ್ತಿಸ್ತಾರೆ ಅಫೀಮ್ ಅಂದರೆ ಯಾಕೆಂದರೆ ಅದನ್ನು ಮತಾಂಧರಾಗಿ ವರ್ತಿಸುವುದು ಅಂತ ಹೇಳುವಂಥದ್ದೇ ಒಂದು ಅಫೀಮ್ ಅದಕ್ಕಾಗಿ ಆ ರೀತಿಯಾಗಿ ಹೇಳುವಂಥದ್ದು ಹಾಗಾದರೆ ಧರ್ಮ ಅಂದರೆ ಏನು ದಯೆ ಪ್ರೀತಿ ಶಾಂತಿ ಪರಸ್ಪರ ಸ್ನೇಹ ಸೌಹಾರ್ದ ಮಾನವೀಯತೆ ಇವೆಲ್ಲವೂ ಕೂಡ ಧರ್ಮದ ಒಳಗೆ ಅಡಕವಾಗಿರುವಂಥದ್ದು ಎಲ್ಲ ಧರ್ಮಗಳ ಗುರಿ ಒಂದೇ ಧರ್ಮಗಳು ಈ ಪ್ರಪಂಚದಲ್ಲಿ ಬಹಳಷ್ಟಿವೆ ಅನೇಕ ಧರ್ಮಗಳಿವೆ ಆದರೆ ಅವುಗಳ ಗುರಿ ಒಂದೇ ಏನು ಸ್ನೇಹ ವಿಶ್ವಾಸ ದಯೆ ಅನುಕಂಪ ಹೀಗೆ ಹೇಳಿರುವಂಥ ಎಲ್ಲ ಗುಣಗಳು ಕೂಡ ಅವುಗಳ ಗುರಿ ಒಂದೇ ಅನೇಕ ನದಿಗಳಿರ್ತವೆ ಅನೇಕ ಕಡೆಯಲ್ಲಿ ಹುಟ್ಟಿರ್ತವೆ ಆದರೆ ಅವುಗಳು ಹೋಗಿ ಸೇರುವುದು ಮಾತ್ರ ಸಮುದ್ರವನ್ನೇ ಹಾಗೆ ಮನುಷ್ಯರು ಯಾವುದೇ ಧರ್ಮವನ್ನು ಅನುಸರಿಸಿದ್ರು ಯಾವುದೇ ಧರ್ಮದಲ್ಲಿ ಹುಟ್ಟಿದ್ರು ಅವನು ಮತ್ತೆ ಹೋಗಿ ಸೇರುವಂಥದ್ದು ಆ ಭಗವಂತನ ಜ್ಯೋತಿಗೆ ಎಲ್ಲಿಂದ ಜ್ಯೋತಿ ಬರ್ತದೋ ಎಲ್ಲಿಂದ ದೀಪದಿಂದ ನಾವು ದೀಪವನ್ನು ಹಚ್ಚುತ್ತೇವೋ ಮತ್ತೆ ಆ ದೀಪ ಹೋಗಿ ಆ ದೀಪವನ್ನು ಸೇರಿದಂತೆ ಪ್ರತಿಯೊಬ್ಬನೂ ಕೂಡ ಆ ಮುಂದೆ ಧರ್ಮವನ್ನು ಅರಸಿ ಸತ್ಪುರುಷನಾಗಿ ಪುಣ್ಯವನ್ನು ಮಾಡಿ ಮತ್ತೆ ಆ ಜ್ಯೋತಿಯನ್ನೇ ಹೋಗಿ ಸೇರಬೇಕು ಎಂಬುದು ಈ ಎಲ್ಲ ಕಥೆಗಳ ನೀತಿಗಳ ಸಾರವಾಗಿದೆ ಇದನ್ನೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ನಾವು ಕೂಡ ಆ ಭಗವಂತನ ಕೃಪೆಗೆ ಅಂದರೆ ನಮ್ಮ ಈ ಜ್ಯೋತಿ ಹೇಳುವಂಥದ್ದು ಹೃದಯ ಕಮಲದ ಮಧ್ಯೆಗಿದೆ ಈ ಜ್ಯೋತಿಯು ಮುಂದೆ ಆ ಜ್ಯೋತಿಯನ್ನು ಸೇರಿ ನಾವು ಕೃತಾರ್ಥರಾಗೋಣ ಕೈವಲ್ಯ ಪದವಿಯನ್ನು ಪಡೆಯೋಣ ಪಡೆಯೋಣಂಬಂಥ ಆಶೆಯೊಂದಿಗೆ ಈ ಕಥೆಯನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ ಓಂ ತಸ್ಸ